ವಿಜೇತ್ ಪೊಲೀಸ್ ಅಧಿಕಾರಿಗಳಿಗೆ ನಿವೃತ್ತ ಕಮಾಂಡೆಂಟ್ ಅರವಿಂದ್ ಘಟ್ಟಿ ಅವರಿಂದ ಅಭಿನಂದನಾ ಹಾಗೂ ಸತ್ಕಾರ ಕಾರ್ಯಕ್ರಮ. ಚಿಕ್ಕೋಡಿ ಪಟ್ಟಣದ ಅರವಿಂದ್ ಘಟ್ಟಿ ತೋಟದ ನಿವಾಸದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪದೋನ್ನತಿ ಹೊಂದಿದ ಹಾಗೂ ಮುಖ್ಯಮಂತ್ರಿ ಪದಕ ವಿಜೇತರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಸಿಪಿಐ ಹುದ್ದೆಯಿಂದ ಡಿವೈಎಸ್ಪಿ ಹುದ್ದೆಗೆ, ಡಿವೈಎಸ್ಪಿ ಹುದ್ದೆಯಿಂದ ಎಸ್ಪಿ ಆಗಿ ಪದೋನ್ನತಿ ಹೊಂದಿದ ಪೊಲೀಸರಿಗೆ ಹಾಗೂ ಇತ್ತೀಚೆಗೆ ಮುಖ್ಯಮಂತ್ರಿ ಪದಕ ಪಡೆದ ವಿಜೇತರಿಗೆ ಸತ್ಕರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಚಿಕ್ಕೋಡಿ ಪಟ್ಟಣದ ಸಂಪಾದನಾ ಮಠದ ಸಂಪಾದನಾ ಸ್ವಾಮೀಜಿ ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಹಾವೇರಿಯ ಜಿಲ್ಲಾಧಿಕಾರಿ ಸಂಜಯ್ ಶೆಟ್ಟೆನ್ನವರ್, ಕಲಬುರಗಿಯ ಎಸ್ಪಿ ಮಹೇಶ್ ಮೇಘನ್ನವರ್ ಹಾಗೂ ಚಿಕ್ಕೋಡಿಯ ಡಿವೈಎಸ್ಪಿ ಮನೋಜ್ ಕುಮಾರ್ ನಾಯ್ಕ್ ಮತ್ತು ಡಿವೈಎಸ್ಪಿ ಸಂತೋಷ್ ಸತ್ನಾಯ್ಕ್ ಇವರು ಸತ್ಕರಿಸಲಾಯಿತು. ಶ್ರೀ ಸಂಪಾದನ ಮಹಾಸ್ವಾಮಿಗಳು ಇವರನ್ನು ಆಶೀರ್ವದಿಸಿ ಮತ್ತೆ ಉನ್ನತ ಸ್ಥಾನದಲ್ಲಿ ಬೆಳೆಯಲಿ ಎಂಬುದನ್ನು ಹೇಳಿದರು. ಶಿವಲಿಂಗಾಯ ನಮಃ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪದೋನ್ನತಿ ಹೊಂದಿದ ಹಾಗೂ ಮುಖ್ಯಮಂತ್ರಿ ಪದಕ ವಿಜೇತರ ಅಭಿನಂದನಾ ಸಮಾರಂಭ. ಈ ಸಮಾರಂಭದ ವೇದಿಕೆಯಲ್ಲಿ ಆಚರಿಸತಕ್ಕಂಥ ಎಲ್ಲ ಪದೋನ್ನತ ಪೊಲೀಸ್ ಅಧಿಕಾರಿಗಳೇ, ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ಗಟ್ಟಿಯವರೇ, ಪತ್ರಕರ್ತರೇ, ರಾಮ ಮಾನೆಯವರೇ, ಎಲ್ಲ ಚಿಕ್ಕೋಡಿ ಪಟ್ಟಣದ ಸುತ್ತಮುತ್ತಲಿನ ಸಮಸ್ತ ಹಿರಿಯರೇ, ಶರಣ ಬಂಧುಗಳೇ, ತಾಯಂದರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಹಾವೇರಿ ಜಿಲ್ಲಾ, ಕರ್ನಾಟಕದ ಬೇರೆ ಬೇರೆ ಕಡೆಯಲ್ಲಿ ನಮ್ಮ ಭಾಗದವರು ಅವರು ಪಿ ಎಸ್ ಐ ಆಗಿ ಸಿಪಿ ಆಗಿರ್ತಾರೆ, ಸಿಪಿ ಆಗಿ ಡಿವೈಎಸ್ಪಿ ಆಗಿರ್ತಾರೆ, ಡಿವೈಎಸ್ಪಿ ಆಗಿ ಎಸ್ ಪಿ ಆಗಿರ್ತಾರೆ. ಹೀಗೆ ಆಮೇಲೆ ನಮ್ಮ ಮುಖ್ಯಮಂತ್ರಿ ಪದಕ ಪಡ್ಕೊಂಡಿರ್ತಾರೆ, ಅವರೆಲ್ಲ ಹುಡುಕೇಡಿ ಅವ್ರನ್ನ ಕರ್ಕೊಂಡು ಬಂದು ಚಿಕ್ಕೋಡಿ ಒಳಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯ ಇದೆಯಲ್ಲ ಇವತ್ತು, ಅದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಹುಡುಕೋದು, ಆಮೇಲೆ ಅವ್ರಿಗೆ ಬರೀ ಕೆಲಸದೊಳಗೆ ಮಹತ್ವ ಕೊಡ್ತಾರೆ. ಮನೋಜ್ ಕುಮಾರ್ ಹೇಳಿದಾರಲ್ಲ, ನಾನು ಇನ್ನೊಂದು ಸ್ವಲ್ಪ ಕುಂಡಿರ್ಬೇಕಂದ್ರೆ ಆಗ್ತಾ ಇಲ್ಲ, ಅಷ್ಟು ನನಗೆ ಮ್ಯಾಗಿಂದ ಪ್ರೆಷರ್ ಬರಾಗತ್ತೆ, ಧೋರಿಯಲ್ಲಿ ಬೆಡಿಕಾಳಕ್ಕೆ ಹೋಗ್ರಿ ಅಲ್ಲಿ ಹೋಗ್ರಿ ಅಂತೇಳಿ. ಅಂದರೆ ಅವ್ರಿಗೆ ಒಟ್ಟ ರೆಸ್ಟ್ ಇರೋದಿಲ್ಲ, ಸೂಟಿ ಇರೋದಿಲ್ಲ. ಸೂಟಿ ಇಲ್ಲದ ಇಲಾಖೆ ಅಂದರೆ ಪೊಲೀಸ್ ಇಲಾಖೆ. ಅದಕ್ಕೆ ಅವರಿಗೆ ರವಿವಾರ ಅಷ್ಟೇ, ಸೋಮವಾರ ಅಷ್ಟೇ, ಮಂಗಳವಾರ ಅಷ್ಟೇ, ಎಲ್ಲ ವಾರಗಳಷ್ಟೇ ಅವ್ರು ಬಹಳಷ್ಟು ಹಗಲು ರಾತ್ರಿ ಎನ್ನದೆ ನಿದ್ದೆ ನಿರಡಿಕಿಲ್ಲದೆ ಬಹಳಷ್ಟು ಈ ಸಮಾಜದಲ್ಲಿ ವ್ಯವಸ್ಥಿತವನ್ನು ಸಮಾಜ ವ್ಯವಸ್ಥೆ ಉಳ್ಳಿ ಕೆಲಸ ಮಾಡ್ತಕ್ಕಂಥ ಇಲಾಖೆ ಅದು ಯಾವುದಾದ್ರೆ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದನ್ನು ನಾವೆಲ್ಲ ಹೇಳ್ಬೇಕಾಗ್ತದೆ. ಮನೋಜ್ ಕುಮಾರ್ ನಾಯ್ಕ್ ಹಾಗೂ ಸಂತೋಷ್ ಸತ್ನಾಯ್ಕ್ ಈ ಕಾರ್ಯಕ್ರಮದ ಕುರಿತು ಅರವಿಂದ್ ಘಟ್ಟಿ ಅವರಿಗೆ ಮನಃಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿದರು. ಅದಲ್ಲದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಹಿರಿಯರು ನ್ಯಾಯವಾದಿಗಳಂತ ಅಪ್ಪಾಜಿಗಳು ಸರ್ ಅವರೇ, ಅವರೇ ಬಾಳೆ ಸರ್ ಅವರೇ, ಎಲ್ಲ ನ್ಯಾಯವಾದಿ ಮಿತ್ರರೇ, ಪತ್ರಿಕಾ ಮಾಧ್ಯಮದವರೇ, ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ನಮ್ಮ ಹಿರಿಯರು ಮತ್ತು ನನ್ನ ಹಿರಿಯ ಸಹೋದರರಾದಂಥ ಶ್ರೀಮಾನ್ ಅರವಿಂದ್ ಘಟ್ಟಿಯವರೇ ಮತ್ತು ಅವರ ಕುಟುಂಬವರ್ಗದವರೇ, ಅದಲ್ಲದೆ ಅವ್ರ ಮೇಲೆ ಭಾಳಷ್ಟು ಅಭಿಮಾನ ಪ್ರೀತಿ ವಿಶ್ವಾಸಗಳನ್ನು ಇಟ್ಟುಬಿಟ್ಟು ಇಲ್ಲಿ ಆಗಮಿಸಿದಂಥ ಭಾಳಷ್ಟು ಗ್ರಾಮಗಳಿಂದ ಬಂದಂಥ ಎಲ್ಲ ನಮ್ಮ ಈ ಘಟ್ಟಿಯವರ ಅಭಿಮಾನಿಗಳಂತ ಹೇಳ್ಬೇಕಾ ಅಥವಾ ಪೊಲೀಸ್ ಇಲಾಖೆಯ ಅಭಿಮಾನಿಗಳಂತ ಹೇಳ್ಬೇಕಾ ಅಥವಾ ನಾವು ಮಾಡಿರುವಂಥ ಕೆಲಸಗಳನ್ನು ಶ್ಲಾಘಿಸೋಕ್ಕೋಸ್ಕರ ಸನ್ಮಾನ್ಯ ಘಟ್ಟಿ ಸಾಹೇಬರು ಈ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇನ್ನೂ ಬೇರೆ ಅಧಿಕಾರಿ ಮಿತ್ರರು ಬರಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಭಾಳಷ್ಟು ಜನ ಬಂದಿಲ್ಲ. ಅದಲ್ಲದೆ ಕಳೆದ ಒಂದು ವರ್ಷದಿಂದ ಈ ಜಗತ್ತನ್ನು ದೇಶವನ್ನು ಭಾಳ ಕಿರಿಕಿರಿ ಆಗ್ತಾ ಇರೋ ಮಹಾಮಾರಿ ಕೋವಿಡ್ನಿಂದ ಕೂಡ ಭಾಳಷ್ಟು ಸರ್ಕಾರದ ಮಾರ್ಗಸೂಚಿಗಳು ಬರ್ತಾ ಇದೆ. ಅದ್ರ ಪ್ರಕಾರ ನಿನ್ನೆ ರಾತ್ರಿನೇ ಬಂದದ್ದು ಒಂದು ಗೈಡ್ಲೈನ್ ಪ್ರಕಾರ ಫಂಕ್ಷನ್ಸ್ಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಬಂದಿರೋದ್ರಿಂದ ಭಾಳಷ್ಟು ಅಧಿಕಾರಿಗಳು ಅವುಗಳನ್ನು ಇಂಪ್ಲಿಮೆಂಟೇಷನ್ಗೋಸ್ಕರ ಬರದೇ ಇರ್ಬೋದು. ಅದಾಗಿ ಕೂಡ ಚಾಲು ಮಾಡೋಕ್ಕಲ್ಲ, ಅದು ಮೂಸ ಅಂತ ಹೇಳೋದು ಹೇಳಕತ್ತದ. ಹಾಗೂ ಈಗ ತಾನೇ ಸಿಪಿಐಯಿಂದ ಡಿ ಎಸ್ ಪಿ ಆಗಿ ಪ್ರಮೋಷನ್ ಪಡೆದಂಥ ಸತ್ನಾಯಕರವರೇ, ರಾಮ ಮಾನೆಯವರೇ, ಅರವಿಂದ್ ಘಟ್ಟಿರವರೇ, ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ನನ್ನ ಬಂಧು ಮಿತ್ರರೇ, ನನಗೆ ಹೆಚ್ಚು ಮಾತಾಡೋಕೆ ಬರೋದಿಲ್ಲ, ಕೆಲಸ ಬೇಕಂದರೆ ಎಷ್ಟಾದರೂ ಮಾಡ್ತೇನೆ. ಈ ರೀತಿಯಾದಂಥ ಫೋನ್ ಮಾಡಿ ಒಟ್ಟು ಕಳಿಸ್ತಿದ್ದಾರೆ, ಬಹಳಷ್ಟು ಧನ್ಯವಾದಗಳನ್ನ ತಿಳಿಸ್ತಿದ್ದೇನೆ. ನಮ್ಮನ್ನು ಈ ರೀತಿ ತಂದು ಒಂದು ಮಹಾಸ್ವಾಮಿಗಳ ಕೈಯಲ್ಲಿ ಒಂದು ಸನ್ಮಾನ ಮಾಡಿದ್ದು ಬಹಳ ಖುಷಿಯಾಯಿತು. ಹೀಗೆ ಇನ್ನೂ ಭಾಳಷ್ಟು ಕೆಲಸಗಳನ್ನು ಮುಂದೇನೂ ಮಾಡ್ತೀನಿ ಅಂತ ಹೇಳ್ತಾ
होंसल बंदू भाला अर्जेंट केसदल बंद नान होंगु बंदू अर्जेंट केसदल ना हर बरत नानू मत नम सी पी इबू हर बरता है हरती नानु स्वामी क्षमे केल्ता है नम कर्तव्य निरत ना होगले पर्स्थित इन हेच्चन सो मतलू धन्यवाद थैंक यू राम माने एम एम मुनवळकर सुरेश ब्याकूडे सुदर्शन तम्मन्नवर राघवेंद्र सनदी गट्टी फैमिली सेरिदंते मुंतादवरु उपस्थितरिद्दरु।